ಶ್ರಾವಣ ಮಾಸದ ನಿಮಿತ್ಯ ಏರ್ಪಡಿಸಲಾದ ಶಿವಭಕ್ತರ ಮನೆ ಮನೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಜ್ಞಾನಜ್ಯೋತಿ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆ ಕೇಂದ್ರ ಸಮಿತಿಯ ನೇತೃತ್ವದಲ್ಲಿ ನಗರದ ಶೇಖ್ ರೋಜಾ ಬಡಾವಣೆಯ ಶ್ರೀ ಗುರುಶಾಂತಲಿಂಗೇಶ್ವರ ಆಶ್ರಮದಲ್ಲಿ ಆಯೋಜಿಸಲಾದ ಶ್ರೀ ಸಿದ್ಧಾಂತ ಶಿಖಾಮಣಿ 18ನೇ ವರ್ಷದ ಜ್ಞಾನಜ್ಯೋತಿ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಅವರು ಉದ್ಘಾಟಿಸಿ ಮಾತನಾಡಿದರು. ಒಂದು 29ನೇ ತಾರೀಕು ವರೆಗೂ ಕೂಡ ಸಿದ್ಧಾಂತ ಶಿಖಾಮಣಿ, ಇದು ತೀರ್ಥಹಳ್ಳಿ ಧರ್ಮದ ಏನು ಧರ್ಮದ ಗ್ರಂಥಗಳಿಗೆ ಧರ್ಮದ ಏನು ಒಂದು ಸಂದೇಶ ಇದೆ. ಎಲ್ಲ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು, ಜೈನ್ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಇದು ತೀರ್ಥಹಳ್ಳಿಯ ಸಿದ್ಧಾಂತ ಶಿಖಾಮಣಿ ಧರ್ಮವನ್ನು ಕೂಡ ಇಡೀ ದೇಶಕ್ಕೆ ಒಂದೇ ಮಾನವ ಧರ್ಮಕ್ಕೆ ಜಯವಾಗಿರತಕ್ಕಂಥ ಸಂದೇಶ ಪಂಚಪೀಠಗಳು ಸಾರಿದ್ದಾರೆ. ಆ ಪಂಚಪೀಠದ ಜಗತ್ತು ಸಾಗಿರ್ತಕ್ಕಂಥ ಸಂದೇಶದ ಮನುಷ್ಯ ಜೀವನದಲ್ಲಿ ಧರ್ಮದ ಹಾದಿಯನ್ನು ಬಿಟ್ಟು ಅಧರ್ಮದ ಕಡೆಗೆ ಹೋದಾಗ ಧರ್ಮದ ದಾರಿಗೆ ತರ್ತಕ್ಕಂಥ ಪ್ರವಚನ ಕಾರ್ಯಕ್ರಮ ಹಿಂದೆ ನಮ್ಮ ಪೂರ್ವಜರು ಹಾಕಿಕೊಂಡಿರ್ತಕ್ಕಂಥ ಪದ್ಧತಿ. ಯಾವಾಗ ಮನುಷ್ಯರು ಪದೇ ಪದೇ ಪ್ರವಚನ ಕೀರ್ತನೆ ಪುಣ್ಯಾರಾಧನೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ, ಅವರು ಎಂದರೂ ಕೂಡ ಸಮಾಜದಲ್ಲಿ ದಾರಿಯನ್ನು ಬಿಟ್ಟು ಒಂದು ಅಧರ್ಮದ ದಾರಿಗಳಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಧರ್ಮದ ದಾರಿಯಲ್ಲಿ ನಡೆತಕ್ಕಂಥ ಸಂದೇಶ ಇದೆ. ಇಂಥ ಒಂದು ಸಂದೇಶವನ್ನು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ಶ್ರೀನಿವಾಸ್ ಸರಡಗಿ, ಡಾಕ್ಟರ್ ರೇವಣಸಿದ್ಧ ಶಿವಾಚಾರ್ಯರು ಮಾತನಾಡಿ, ಶ್ರಾವಣ ಮಾಸದ ಪ್ರಯುಕ್ತ ಸಿದ್ಧಾಂತ ಶಿಖಾಮಣಿ ಜ್ಞಾನಜ್ಯೋತಿ ಕಾರ್ಯಕ್ರಮ ಆಯೋಜನೆ ಮಾಡಿರುವ ಮೂಲಕ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯು ಧಾರ್ಮಿಕತೆಯನ್ನು ಎತ್ತಿ ಹಿಡಿಯುತ್ತಿರುವುದು ಸಂತಸದ ವಿಚಾರ ಎಂದು ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು. ಧರ್ಮದ ಗ್ರಂಥದ ತಿಳುವಳಿಕೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನರಿಗೆ ಇಲ್ಲ. ಯಾಕಿಲ್ಲ ಅಂದ್ರೆ ಅದು ನಮ್ಮ ತಪ್ಪುಗಳು, ನಮ್ಮ ನಿಮ್ಮ ಅಲ್ಲ. ನಾವು ಹೇಳಿಲ್ಲ, ನಿಮಗೆ ಗೊತ್ತಿಲ್ಲ. ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಮೂಲ ಗ್ರಂಥ ಶ್ರೀ ಸಿದ್ಧಾಂತ ಶಿಖಾಮಣಿ. ಎಲ್ಲ ಧರ್ಮಕ್ಕೂ ಗ್ರಂಥ ಇರ್ತದೆ, ಎಲ್ಲ ಧರ್ಮಕ್ಕೂ ಧರ್ಮದ ಒಂದು ಧರ್ಮ ಗ್ರಂಥ ಇರ್ತದೆ, ಧರ್ಮ ಆಚರಣೆಗಳಿರ್ತವೆ, ಧರ್ಮ ಸಂಸ್ಕಾರ ಇರ್ತವೆ. ಆ ರೀತಿಯಾಗಿ ವೀರಶೈವ ಧರ್ಮಕ್ಕೆ ಸಿದ್ಧಾಂತ ಶಿಖಾಮಣಿ ಅಂತಕ್ಕಂತಹ ಧರ್ಮ ಗ್ರಂಥ, ಬಹುಶಃ ಆ ಧರ್ಮ ಗ್ರಂಥ ಸಂಸ್ಕೃತದಲ್ಲಿ ಬರೆದಿರ್ತಕ್ಕಂಥ ಗ್ರಂಥ. ಸಂಸ್ಕೃತ ನಿಮಗೂ ಬರಲ್ಲ, ನಮಗೂ ಬರಲಿಲ್ಲ. ಸಂಸ್ಕೃತ ಬರಲ್ಲ ಅಂದ್ರೆ ಓದೋ ಪ್ರಶ್ನೆ ಬರಂಗಿಲ್ಲ, ತಿಳ್ಕೊಳ್ಳೋ ಪ್ರಶ್ನೆ ಬರಂಗಿಲ್ಲ. ಅದಕ್ಕಾಗಿ ಕಾಶಿ ಜಗದ್ಗುರು ಮಹಾಸಂಗದೇವರು ಆ ಸಿದ್ಧಾಂತ ಶಿಖಾಮಣಿ ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ಅನುವಾದವನ್ನು ಮಾಡಿ ನೂರೊಂದು ಸ್ಥಳಗಳನ್ನು ಆ ಸಿದ್ಧಾಂತ ಶಿಖಾಮಣಿ ಪ್ರತಿಯೊಬ್ಬರಿಗೂ ಮನೆ ಮನಕ್ಕೂ ಮುಟ್ಟುವ ರೀತಿಯಲ್ಲಿ ಆ ಪುಸ್ತಕವನ್ನು ಬರೆದು ಆ ಸಿದ್ಧಾಂತ ಶಿಖಾಮಣಿಯನ್ನು ನಮ್ಮ ನಾಡಿಗೆ ಅರ್ಪಣೆ ಮಾಡಿರ್ತಕ್ಕಂಥ ಜಗದ್ಗುರು ಮಹಾಸಂಗದೇವರು. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆವು. ಅದಕ್ಕೆ ಪ್ರೇರಿತರಾದಂಥವರು ನಮ್ಮ ಕಡಗಂಚಿ ಮುತ್ತೆಯವರು. ಕಡಗಂಚಿ ಮುತ್ತೆಯವರ ಮಠದಲ್ಲಿ ನಾವು ಪ್ರಾರಂಭ 2007 ಮಾಡಿ ಇವತ್ತು 2024 ಅಂದರೆ ಸುಮಾರು 18ನೇ ಈ ಒಂದು ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ವಾರ್ಷಿಕೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ. ಸುದೀರ್ಘವಾದಂಥ ಈ ಒಂದು ಕಾರ್ಯಕ್ರಮ ನಂಗೆ ತಿಳಿದ ಮಟ್ಟಿಗೆ ಅಂತಿಂಥ ಕಷ್ಟದಲ್ಲಿ ಈ ಕಾರ್ಯಕ್ರಮ ನಾವು ಏನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ಹೆಂಗೆ ನಾವು ಬಸವಣ್ಣವರ ವಚನವನ್ನು ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಮನೆಯೊಳಗೆ ಹೆಂಗೆ ನಮ್ಮ ಬಸವ ತತ್ವದವರು ಆಚರಣೆ ಮಾಡ್ತಾರೋ ಅದೇ ಪ್ರಕಾರವಾಗಿ ನಾವು ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಆಚರಣೆ ಮಾಡ್ತೀವಿ. ಆಚರಣೆ ಮಾಡೋದ್ರ ಉದ್ದೇಶ ಏನು ಅಂತಂದರೆ 12ನೇ ಶತಮಾನದಲ್ಲಿ ಬಸವಣ್ಣವರು ಈ ಒಂದು ಬಸವ ತತ್ವದ ಒಂದು ಅನುಕೂಲ ಮಾಡಿಕೊಂಡು ನಾವು ಒಂದು ಬಸವ ತತ್ವದ ಒಂದು ವಚನಗಳನ್ನು ಆಚರಣೆ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ ಸುಮಾರು 13 ಅಥವಾ 14ನೇ ಶತಮಾನದಲ್ಲಿ ನಮ್ಮ ಈ ಸಿದ್ಧಾಂತ ಶಿಖಾಮಣಿ ಕಾರ್ಯಕ್ರಮ ಅದು ಹೇಗೆ ಪ್ರಾರಂಭ ಮಾಡಿದ್ರು ಅಂತಂದರೆ ರೇಣುಕಾಚಾರ್ಯರು ಮತ್ತು ಅಗಸ್ತ್ಯ ಮುನಿಗಳು ಅದೇನೊಂದು ಚರ್ಚೆ ಮಾಡಿದ್ರು, ಆ ಚರ್ಚೆ ಮಾಡಿದಂಥ ಒಂದು ಪುಸ್ತಕ ಭಂಡಾರವೇ ನಮ್ಮ ಸಿದ್ಧಾಂತ ಶಿಖಾಮಣಿ. ಆ ಸಿದ್ಧಾಂತ ಶಿಖಾಮಣಿ ನಂಗೆ ತಿಳಿದ ಮಟ್ಟಿಗೆ ಆ ಒಂದು ಪುಸ್ತಕಗಳನ್ನು
ಭಾಳ ಸುಮಾರು 4-500 ಪೇಜಿಂದು ಕಾರ್ಯಕ್ರಮ ಇದು. ನಮ್ಮದು ಪುಸ್ತಕಗಳಿವೆ ಅದರಲ್ಲಿ ನಾವೇನಾದ್ರೂ ಸಿದ್ಧಾಂತ ಚಿಕ್ಕಮಣಿ ಪುಸ್ತಕಗಳನ್ನು ಭಾಳ ಶಾರ್ಟಾಗಿ ಮಾಡಿ ಒಂದು ಸಣ್ಣ ಪುಸ್ತಕಗಳನ್ನು ಮಾಡಿ ಎಲ್ಲರಿಗೂ ನಾವು ಹಂಚಿದ್ದೀವಿ. ಮತ್ತು ಈಗಲೂ ಸಹಿತ ನಮ್ಮಲ್ಲಿ ಇವೆ, ಯಾರು ಬೇಕು ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬಂದು ಆ ಪುಸ್ತಕವನ್ನು ಹೇಳಿದರೆ ನಾವು ತಮ್ಮ ಮನೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ತದನಂತರ ಮಾತನಾಡಿದ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯ ಅಧ್ಯಕ್ಷ ರಾಜಶೇಖರ್ ಪಾಟೀಲ್, ಶ್ರಾವಣ ಮಾಸದ ಹಿನ್ನೆಲೆ ಒಂದು ತಿಂಗಳ ಪರ್ಯಂತ ಶಿವಭಕ್ತರ ಮನೆ ಮನೆಗೆ ಶ್ರೀ ಸಿದ್ಧಾಂತ ಶಿಖಾಮಣಿ ಜ್ಞಾನಜ್ಯೋತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು, ಪ್ರತಿನಿತ್ಯವೂ ಒಬ್ಬ ಶಿವಭಕ್ತರ ಮನೆಗೆ ತೆರಳಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು. ಎಲ್ಲರಿಗೆ ಶ್ರಾವಣ ಮಾಸದ ಶುಭಾಶಯ ಹೇಳುತ್ತಾ, ಇಂದು ಸಿದ್ಧಾಂತ ಶಿಖಾಮಣಿ ಪ್ರವಚನ 18 ವರ್ಷದ ಪಾದಾರ್ಪಣೆ ಮಾಡಿದ್ದೇವೆ ಎಂದು ಶಿವಾಜಿನಗರ ಬಡಾವಣೆ ಅಂಬಾಬಾ ದೇವಸ್ಥಾನದಲ್ಲಿ ಇವತ್ತು ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಅಲ್ಲಂಪ್ರಭು ಪಾಟೀಲರು, ನಮ್ಮ ಶರಣು ಮೋದಿ ಅಧ್ಯಕ್ಷರು, ವೀರಶೈವ ಸಮಾಜದ್ದು, ಆಮೇಲೆ ಬಸವಪಟ್ಟಿ ಹಿರಿಯ ನಿರ್ದೇಶಕರು, ಆಮೇಲೆ ಪಾಳ ಇದು ನಮ್ಮ ಸರಡಿಗಿ ಮುತ್ತೆಯವರು, ಆಮೇಲೆ ಸಿದ್ಧಾನಂದ ಶಿವಯೋಗಿ ಸ್ವಾಮಿ ಎಲ್ಲರೂ ಬಂದು ನಮಗೆ ಸಹಕಾರ ಕೊಡ್ತಾಯಿದ್ದಾರೆ ಯಾವಾಗ ಭೀ. ಅದೇ ರೀತಿ ಜನರು ಸಹಿತ 3 ದಿವಸ ಕಾರ್ಯಕ್ರಮ ಸರಿ ಜರುಗಿದ್ದೀವಿ. ಬಡಾವಣೆ ಎಲ್ಲ ಬಡಾವಣೆಯಲ್ಲಿ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿ ಎಲ್ಲರೂ ನಮ್ಮ ಸಹಕಾರ ಕೊಟ್ಟು ಎಲ್ಲರೂ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ 300-350 ಮಂದಿ ಜಮಾ ಆಗ್ತಾಯಿದ್ದಾರೆ. ಅವರು ತಿಳಿದಂತೆ ಅವರ ಮನೆಯಲ್ಲಿ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಚಹಾ ಕೊಡ್ತಾರೆ, ಕಾಫಿ ಏನು ಕೊಟ್ಟಿದ್ದು ತೋತೇವೆ ನಾವು ಯಾವತ್ತೂ ಇದು ಮಾಡಲ್ಲ. ಯಾವ್ದು ಮಾಡಿದ್ವಿ ನಾವು ಸ್ವೀಕಾರ ಮಾಡಿ ನಾವು ಇದೇ ಥರ ಹುಣ್ಣಿಯಲ್ಲಿ ಸಹಿತ ಚದುರಿಸಿ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ಅದು ಎಲ್ಲರೂ ನಮ್ಮ ಗುಲ್ಬರ್ಗ ಬಡಾವಣೆಯ ಆಮೇಲೆ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಜನರು ಸಹಕಾರ ಮಾಡ್ತಿದ್ದಾರೆ. ಅವರು ಎಲ್ಲ ಅವರ ಮಕ್ಕಳ ಹುಟ್ಟಿದ ಹಬ್ಬವನ್ನು ನಮ್ಮ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯನ್ನು ಕರೆಸಿ ಅವರು ಹುಟ್ಟುಹಬ್ಬವನ್ನು ಇದೇ ಪ್ರಕಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲರಿಗೆ ಧನ್ಯವಾದ ಹೇಳಿ ಶ್ರಾವಣ ಮಾಸದ ಶುಭಾಶಯವನ್ನು ಹೇಳುತ್ತೇನೆ. ಸಮಾರಂಭದಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಶರಣು ಮೋದಿ, ಬಸವರಾಜ್ ಪಾಟೀಲ್ ಹೆರೂರ್, ಗಂಗಮ್ಮ ಬಸವರಾಜ್ ಮುನ್ನೋಳಿ, ನೀಲಕಂಠರಾವ್ ಮುಲ್ಗೆ, ರಾಜೇಂದ್ರ ಬಿರಾದರ್ ಹಾಗೂ ಶ್ರೀ ಸಿದ್ಧಾಂತ ಶಿಖಾಮಣಿ ಪ್ರವಚನ ವೇದಿಕೆಯ ಪದಾಧಿಕಾರಿಗಳಾದ ಶಿವರಾಯ್ ಸಂಗಮರಾವ್ ಮುಲ್ಗೆ, ಮಹಾದೇವಪ್ಪ ಆಲ್ಗುಡ್ಕರ್, ಅಂಬರಾಯ್ ಕೋಣೆ, ಜಗದೇವಪ್ಪ, ಬಸವರಾಜ್ ಪಾಟೀಲ್, ಶಿವಾನಂದ ಕಶೆಟ್ಟಿ, ಚನ್ನಮಲ್ಲಯ್ಯ ಹಿರೇಮಠ್, ಬಸಯ್ಯಸ್ವಾಮಿ ಸ್ಥಾವರ್ಮಠ್, ಗಂಗಾಧರ್ ಸ್ವಾಮಿ, ಕೇದಾರನಾಥ್ ಮಲ್ಕಪ್ಪಗೋಳ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು.